ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಐವರ ಬಂಧನವಾಗಿದೆ ಎಂದು ತಿಳಿದು ಬಂದಿದೆ. ಯಾರು ಏನೆಂದು ನನಗೆ ತಿಳಿದಿಲ್ಲ. ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಪಾಕಿಸ್ತಾನ್ ಜಿಂದಾಬಾದ್ ಎಂದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯ ಕದಂಬೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕಾಲದಲ್ಲಿ ಮಂಡ್ಯದಲ್ಲಿ ಅವರ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದನು. ಅವರನ್ನ ಏಕೆ ಬಂಧಿಸಿರಲಿಲ್ಲ? ಕೇಸನ್ನೇ ಬಿಜೆಪಿಗರು ಮುಚ್ಚಿ ಹಾಕಿದ್ದರು. ನಾವು ಬಿಜೆಪಿ ಕಾರ್ಯಕರ್ತನನ್ನು ಬಂಧಿಸಿದ್ದೇವೆ. ಬಾಂಬ್ ಸ್ಫೋಟಿಸುವ ಬೆದರಿಕೆ ನಮಗೆ ಬಂದಿಲ್ಲ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದರು. ಇನ್ನು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಪಕ್ಷಕ್ಕೆ ಬಂದರೆ ಹೆಬ್ಬಾರ್ಗೆ ಸ್ವಾಗತವಿದೆ ಎಂದ ಸಿಎಂ, ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನನ್ನ ಬಳಿ ಹೆಬ್ಬಾರ್ ಚರ್ಚೆ ಮಾಡಿಲ್ಲ ಎಂದರು. ಇನ್ನು ಅನಂತಕುಮಾರ್ ಹೆಗಡೆ ಬಗ್ಗೆ ಕಿಡಿಕಾರಿದ ಸಿದ್ದರಾಮಯ್ಯ, ನನ್ನ ಟಾರ್ಗೆಟ್ ಹಿಂದುತ್ವ ಎಂದು ಮಾತನಾಡುತ್ತಿದ್ದಾರೆ. 4 ವರ್ಷದಿಂದ ಅನಂತಕುಮಾರ್ ಎಲ್ಲಿ ಹೋಗಿದ್ದರು? ಅಂತರವನ್ನು ನೀವೇ ಆಯ್ಕೆ ಮಾಡಿದ್ದೀರಿ. ಅಭಿವೃದ್ಧಿ ಕೆಲಸ ಜನರ ಕೆಲಸ ಮಾಡಿದ ವ್ಯಕ್ತಿ ಎಂದರು. ಚುನಾವಣೆಗೆ ಸ್ಪರ್ಧಿಸಲು ಯಾರಾದರೂ ಯುವಕರು ತುಂಬಾ ಸಶಕ್ತರಾಗಿದ್ದರೆ ಬನ್ನಿ, ಹಿಂದೆ ಕುರ್ಚಿ ಮುಂದೆ ಇಟ್ಟು ಹೋಗ್ತೀನಿ, ದಮ್ ಇದ್ರೆ ಮುಂದೆ ಬನ್ನಿ ಎಂದು ಸಭೆಯಲ್ಲಿ ಟೇಬಲ್ ಮುಂದೆ ಕುರ್ಚಿ ಇಟ್ಟು ಯುವಕರಿಗೆ ಸಂಸದ ಅನಂತಕುಮಾರ್ ಹೆಗಡೆ ಸವಾಲು ಹಾಕಿದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬೆಳಕಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಂಸತ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ದಮ್ ಇದ್ರೆ ಮುಂದೆ ಬನ್ನಿ, ಅನಿವಾರ್ಯವಾಗಿ ನಾನು ಈ ಬಾರಿ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಿದೆ, ನಂಗೆ ರಾಜಕೀಯ ಬೇಡ, ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ನೇರವಾಗಿ ಹೇಳಿದ್ದೆ. ಆದ್ರೂ ಕೆಲವರು ನನ್ನ ಬಳಿ ಬಂದು ಸ್ಪರ್ಧೆ ಮಾಡಲು ಒತ್ತಾಯ ಮಾಡಿದ್ದರು. ಹೇಗೋ ಯೂಟರ್ನ್ ಮಾಡಿಕೊಂಡು ಮತ್ತೆ ರಾಜಕೀಯದಲ್ಲಿ ಮುಂದುವರಿಯುತ್ತಿದ್ದೇನೆ. ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ನಾನು ರಾಜಕಾರಣಿಯಾಗಿ ಸಾಯುವುದಿಲ್ಲ. ರಾಜಕಾರಣದಲ್ಲಿ ಮುಂದುವರಿಯುವ ಅನಿವಾರ್ಯತೆಯೂ ನಮಗಿಲ್ಲ. ರಾಜಕಾರಣ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಹಾಗಾದ್ರೆ ಎಲ್ಲರೂ ರಾಜಕಾರಣ ಮಾಡುತ್ತಿದ್ದರು. ನಾನು ಚಾಲೆಂಜ್ ಮಾಡುತ್ತೇನೆ, ಯಾರಾದರೂ ಉತ್ತರ ಕುಮಾರರು ಸ್ಪರ್ಧೆಗೆ ರೆಡಿ ಇದ್ರೆ ಬನ್ನಿ. ಈ ಕ್ಷೇತ್ರದ ಅರಿವೇ ಇಲ್ಲದವರು ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಎಷ್ಟು ಜನರಿಗೆ ಕಿತ್ತೂರು ಖಾನಾಪುರ ನಕ್ಷೆಯಲ್ಲಿ ಎಲ್ಲಿ ಬರುತ್ತದೆ ಎನ್ನುವುದೇ ಗೊತ್ತಿಲ್ಲ. ಯಾರಾದರೂ ಮುಂದೆ ಹೊರಟ್ರೆ ಕಾಲು ಹಿಡಿದು ಎಳೆಯುವುದು. ಆಷಾಢ ಭೂತದಿಂದ ನಾವೆಲ್ಲರೂ ಹೊರಬರಬೇಕಿದೆ. ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಯುದ್ಧ ಇದ್ದಂಗೆ. ನಾನು ಸೋಲಲು ಒಂದೇ ಒಂದು ಮತ ಸಾಕು ಕಣ್ರೆ. ಅವನ್ ಯಾರು ಅವನ ಬಳಿ ಎಷ್ಟು ಮತ ಇದೆ ಅಂತ ಮನಸ್ಸಲ್ಲಿಟ್ಟು ಚುನಾವಣೆ ಮಾಡಿದ್ರೆ ಕಷ್ಟ. ಎಲ್ಲರೂ ಒಂದಾಗಬೇಕಿದೆ, ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಗೆಲ್ಲಿಸಬೇಕಿದೆ ಎಂದರು. ಕಿತ್ತೂರು ಖಾನಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ, ಮ್ಯಾಪ್ ತೋರಿಸಂದ್ರೂ ತೋರಿಸಲಿಕ್ಕೆ ಬರುದಿಲ್ಲ. ಅಂಥವರೆಲ್ಲ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರು ಇದ್ರೆ ಖಂಡಿತವಾಗಿ ಬನ್ನಿ, ಇವತ್ತೇ ಈ ಕುರ್ಚಿಯನ್ನ ಮುಂದಿಟ್ಟು ಹೋಗ್ತೀನಿ, ಇಲ್ಲ ಇಟ್ಟು ಹೋಗ್ತೀನಿ. ಯಾರಾದ್ರೂ ಬಂದು ಕೂತ್ಕೊಳ್ಳಿ, ದಮ್ ಇದ್ದವ್ರು ಬಂದು ಕೂತ್ಕೊಳ್ಳಿ. ಸ್ವಾಮಿ, ಚುನಾವಣೆಯನ್ನು ಗೆಲ್ಲಬೇಕು, ನಾವು ಚುನಾವಣೆಯನ್ನು ಗೆಲ್ಲಬೇಕು. ಆಷಾಢ ಭೂತಿತನದಿಂದ ಚುನಾವಣೆಯನ್ನು ಗೆಲ್ಲಕ್ಕೆ ಆಗುದಿಲ್ಲ. ಚುನಾವಣೆ ಇದೊಂದು ನಿಜವಾದಂತ ಅರ್ಥದಲ್ಲಿ ಯುದ್ಧ, ಇದು ಡೆಮೋಕ್ರೆಟಿಕ್ ವಾರ್. ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವನೋ ಒಬ್ಬರನ್ನು ನೋಡ್ಕೊಂಡು ಅವನ ಹತ್ರ ಎಷ್ಟು ವೋಟ್ ಇದೆಯಾ ರವಿ, ಅವನ ಹತ್ರ ಎಷ್ಟು ವೋಟ್ ಇದೆ, ಅವನ ಎಂತ ಮಾಡುವ, ಈ ಅಕ್ಕನ ಹತ್ರ ಎಷ್ಟು ವೋಟ್ ಇದೆ, ಇದೇನ್ ಹಾಕಿದ್ಯಲ್ಲ. ಒಂದೊಂದೇ ಓಟುಗಳು ಕಟ್ ಆಗ್ತವೆ, ಒಂದೊಂದೇ ಓಟುಗಳು ಕಟ್ ಆಗ್ತವೆ. ನಾನು ಸೋಲ್ಲಿಕ್ಕೆ ಜಾಸ್ತಿ ಓಟ್ ಬೇಕಿಲ್ಲ ಕಣ್ರಿ, ಒಂದೇ ಓಟ್ ಸಾಕು. ನಾನು ಸೋಲ್ಲಿಕ್ಕೆ ಒಂದೇ ಓಟ್ ಸಾಕು. ಈ ಉಡಾಫಿಯ ಮಾತಿದೆಯಲ್ಲ, ಅವನ ಹತ್ರ ಎಷ್ಟು ಓಟ್ ಇದೆ, ಅವನ ಎಂತ ಮಾಡುವ, ಅವನ ಎಂತ ಕಡಿತ. ಈ ಉಡಾಫೆಯ ಮಾತುಗಳೇ ನಮ್ಮನ್ನ ಸೋಲಿಸ್ಲಿಕ್ಕೆ ಕಾರಣ ಆಗ್ತವೆ. ಮತ್ತೆ ಈ ತರ ಸ್ವಭಾವ ಇದ್ದವ್ರು ಖಂಡಿತವಾಗಿ ಗೆಲ್ಲೋದಿಲ್ಲ ಚುನಾವಣೆಯಲ್ಲಿ. ಟೂಟೆ ದಿಲ್ ಸೆ ಕೋಯಿ ಖಡಾ ನಹೀ ಹೋತಾ, ಛೋಟೆ ದಿಲ್ ಸೆ ಕೋಯಿ ಬಡಾ ನಹೀ ಹೋತಾ. ಸಣ್ಣ ಮನಸ್ಸಿನ ವ್ಯಕ್ತಿಗಳು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ, ತುಂಡಾದ ಮನಸ್ಸಿನ ವ್ಯಕ್ತಿಗಳು ಎದ್ದು ನಿಂತ್ಕೊಳ್ಳಿಕ್ ಆಗೋದಿಲ್ಲ. ಅಟಲ್ ಜಿ ಅವರು ಹೇಳಿದ್ರು, ದಯವಿಟ್ಟು ಇನ್ನಾದರೂ ಮುಂದಿನ ಈ ಚುನಾವಣೆಯನ್ನ ಒಂದು ಮೆಟ್ಟಿಲನ್ನಾಗಿ ಸ್ವೀಕರಿಸಿ, ಮೆಟ್ಟಿಲನ್ನಾಗಿ ಸ್ವೀಕರಿಸಿ. ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕಿದೆ,
ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕು. ಇದಕ್ಕೆ ಬೇಕಾಗಿರೋ ಫೌಂಡೇಶನ್ ಸ್ಟೋನ್ ಈ ಚುನಾವಣೆಯಿಂದ ಹಾಕೊಂಡು ಹೋಗ್ಬೇಕು. ನಾವೇನ್ ಪರ್ಮನೆಂಟ್ ಅಲ್ಲ ಗೊತ್ತಿರಲಿ, 100% ಮೊದಲೇ ಹೇಳಿದ್ದೆ, ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವಸ್ಥಾನದಲ್ಲೇ ಹೇಳ್ತಾ ಇದ್ದೀನಿ ನಾನು, ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯೋದಿಲ್ಲ. ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಸಮೀಪ ಬೆಳಗಿನ ಜಾವ ಅಕ್ರಮವಾಗಿ ಕಂಟೈನರ್ನಲ್ಲಿ ಸಾಗುತ್ತಿದ್ದ 15 ಎತ್ತುಗಳನ್ನು ಭಟ್ಕಳ ಪೊಲೀಸ್ ಇನ್ಸ್ಪೆಕ್ಟರ್ ಗೋಪಿಕೃಷ್ಣ ನೇತೃತ್ವದ ತಂಡ ರಕ್ಷಣೆ ಮಾಡಿದ್ದು 3 ಆರೋಪಿಗಳನ್ನು ಬಂಧಿಸಿದೆ. ಲಾರಿ ಚಾಲಕ ಬೀದರ್ನ ಹುಮನಾಬಾದ್ ನಿವಾಸಿ ನಾಗಶೆಟ್ಟಿ ಶರಣಪ್ಪ ಗೋವಿ, ಹೈದರಾಬಾದ್ನ ನಿವಾಸಿ ಮಹಮ್ಮದ್ ಸರ್ದಾರ್ ಮತ್ತು ಮಹಾರಾಷ್ಟ್ರದ ಜಬ್ಬಾರ್ ಮಿಯಾ ಬಂಧಿತ ಆರೋಪಿಗಳು. ಇವರು ಲಾರಿಯಲ್ಲಿ ಹೊನ್ನಾವರ ಕಡೆಯಿಂದ ಮಂಗಳೂರು ಕಡೆಗೆ ಎತ್ತುಗಳನ್ನು ಪರವಾನಿಗೆ ಇಲ್ಲದೆ ಹಿಂಸಾತ್ಮಕ ರೀತಿಯಲ್ಲಿ ತುಂಬಿಸಿಕೊಂಡು ಸಾಗಾಟ ಮಾಡುತ್ತಿದ್ದರೆನ್ನಲಾಗಿದೆ. 3.75 ಲಕ್ಷ ರೂಪಾಯಿ ಮೌಲ್ಯದ 15 ಎತ್ತುಗಳನ್ನು ಸಾಗಾಟ ಮಾಡಲಾಗುತ್ತಿತ್ತು. ರಕ್ಷಣೆ ಮಾಡಿದ ಜಾನುವಾರುಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ಬ್ರಹ್ಮಾವರದ ನೀಲಾವರ ಗೋಶಾಲೆಗೆ ಸೇರಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ವಾಹನ ಚಾಲಕ ಕಿರಣ್ ಕುಮಾರ್, ಸಿಬ್ಬಂದಿಯಾದ ಅರುಣ್ ಪಿಂಟೋ, ಉದಯ್ ನಾಯ್ಕ್ ಹಾಗೂ ಮುಂತಾದವರು ಇದ್ದರು. ಪಿಎಸ್ಐ ಶಿವಾನಂದ್ ನಾಮದಾರಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯ ವೈಭವವನ್ನು ಪರಿಚಯಿಸುವಂತಹ ಕದಂಬೋತ್ಸವ ಸ್ತಬ್ಧ ಚಿತ್ರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಚಾಲನೆ ನೀಡಿದರು. ನಂತರ ಬನವಾಸಿಯ ಕದಂಬ ಲಾಂಛನವನ್ನು ಅನಾವರಣಗೊಳಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಕುಂಭಮೇಳ ಹಾಗೂ ಪಥಸಂಚಲನ, ಭಾರತ ಸೇವಾದಳ, ಸ್ಕೌಟ್ ಮತ್ತು ಗೈಡ್ ಸಮವಸ್ತ್ರದೊಂದಿಗೆ ಆಕರ್ಷಕ ಪಥಸಂಚಲನ, ವಿವಿಧ ಸರ್ಕಾರದ ಇಲಾಖೆಗಳಿಂದ ಸ್ತಬ್ಧ ಚಿತ್ರಗಳು, ಅತ್ಯಾಕರ್ಷಕ ವಾದ್ಯ ತಂಡಗಳೊಂದಿಗೆ ಮೆರವಣಿಗೆಯನ್ನು ಪ್ರಾರಂಭಿಸಲಾಯಿತು. ಮೆರವಣಿಗೆಯು ಮಧುಕೇಶ್ವರ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭಗೊಂಡು ಕದಂಬ ವೃತ್ತದ ಮೂಲಕ ಸಾಗಿ ಕದಂಬೋತ್ಸವ ಮೈದಾನದಲ್ಲಿ ಮುಕ್ತಾಯಗೊಂಡಿತು. ಮೆರವಣಿಗೆಯಲ್ಲಿ ರಾಜ ಮಹಾರಾಜರ ವೇಷಭೂಷಣಗಳು, ಜಾನಪದ ಕಲಾ ತಂಡ, ವಾದ್ಯ ತಂಡ, ನಂದಿಧ್ವಜ ಕುಣಿತ ಸೇರಿದಂತೆ ಇನ್ನಿತರ ಕಲಾ ತಂಡಗಳು ಮೆರವಣಿಗೆಗೆ ಭವ್ಯ ಆಕರ್ಷಣೆ ನೀಡಿದವು. ಶಿರಸಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾದ್ಯ ತಂಡ, ಹರಿಹರದ ನಂದಿಧ್ವಜದ ನಂದಿಧ್ವಜ ಕುಣಿತ, ನಿಖಿಲ್ ನಾಯ್ಕ್ ಸಂಗಡಿಗರ ಮರಕಾಲು ಕುಣಿತ, ಅರಣ್ಯ ಇಲಾಖೆಯ ರೂಪಕ, ಚಿಕ್ಕಮಗಳೂರಿನ ಮಂಜುಶ್ರೀ ಕಲಾ ತಂಡದ ವೀರಗಾಸೆ, ಅರುಣ ಮೊಗವಳ್ಳಿ ತಂಡದ ಡೊಳ್ಳು ಕುಣಿತ, ಶಾಂತಾರಾಮ್ ಶೆಟ್ಟಿ ತಂಡದ ಗೊಂಬೆ ನೃತ್ಯ, ಅಮಿತ್ ಬನವಾಸಿ ತಂಡದ ರಾಮಲಲ್ಲ, ಬನವಾಸಿಯ ಪಕೀರಪ್ಪ ಭಜಂತ್ರಿ ತಂಡದ ಪಂಚವಾದ್ಯ, ಬಾದಾಮಿಯ ಬರಲಿಂಗೇಶ್ವರ ಮಹಿಳಾ ತಂಡದ ಡೊಳ್ಳು ಕುಣಿತ, ಬಂಟ್ವಾಳದ ಚಿಲಿಪಿಲಿ ಗೊಂಬೆ ತಂಡದ ಗೊಂಬೆ ನೃತ್ಯ, ಬನವಾಸಿಯ ಉರ್ದು ಶಾಲೆಯ ಬನವಾಸಿ ಹಿರಿಮೆ ರೂಪಕ, ಎಸಳೆಯ ಜಗದೀಶ್ ನಾಯ್ಕ್ ಶ್ರೀಕೃಷ್ಣ ರೂಪಕ, ಜೈ ಭೀಮ ಕಲಾ ತಂಡದ ಜಾನ್ ಸೇರಿದಂತೆ ಮುಂತಾದ ಕಲಾ ತಂಡಗಳು ಆಕರ್ಷಣೀಯವಾಗಿತ್ತು. ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಶಿರಸಿ ಸಹಾಯಕ ಆಯುಕ್ತೆ ಅಪರ್ಣ ರಮೇಶ್, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ತಾಲೂಕ್ ಪಂಚಾಯತ್ ಪಿಡಿಒ ಸತೀಶ್ ಹೆಗಡೆ, ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬೇಬಿ ಆಯಿಷಾ ಸೇರಿದಂತೆ ಮುಂತಾದವರು ಇದ್ದರು.